ಬ್ರಹ್ಮಗಂಟು. ಯಾಕೆ ಮತ್ತೆ ಇಷ್ಟೊಂದು ದೀಪ ತರಿಸಿದ್ಯಾ? ನಾವ್ ಮೀಟಿಂಗ್ ಅಲ್ಲಿ ದೀಪ ಹಂಚಿದ್ರೆ ಅವರೆಲ್ಲ ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಿದ್ರು ಏನೋ. ಆದ್ರೆ ಇವಾಗ ಮನೆ ಮನೆಗೂ ಹೋಗ್ಬಿಟ್ಟು ದೀಪ ಹಚ್ಚಿದ್ರೆ ಆ ದೀಪ ನೋಡಿ ಯಾವಾಗ್ಲೂ ಮಾವನ್ ನೆನ್ಪಿಸ್ಕೋತಾರೆ, ಮಾವನ್ಗೆ ಓಟ್ಗಳು ಜಾಸ್ತಿ ಬೀಳುತ್ತೆ. ನೋಡಿ ನರಸಿಂಹವನ್ ಚಿಹ್ನೆ ದೀಪ, ದೀಪ ಚಿಹ್ನೆಗೆ ಓಟ್ ಹಾಕೋದ್ ಮರಿಬೇಡಿ. ಅಯ್ಯೋ ಹಚ್ತಾ ಇದ್ದ ದೀಪ ಹಚ್ಚಕ್ ಬಿಡ್ಲಿಲ್ಲ, ಯಾಕೆ? ಸಾಕ್, ನಿಲ್ಸಿ ನಿಮ್ ನಾಟ್ಕನ. ನಾಟ್ಕನ? ನಾವ್ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಭರವಸೆ ದೀಪ ಹಚ್ತಾ ಇದೀವಿ. ಏನು ಭರವಸೆ ಬೆಳಕ? ನಮ್ಮನ್ ಕತ್ಲೆಗ್ ನೋಕಿ ಈಗ ದೀಪ ಹಚ್ಚೋ ನಾಟ್ಕ ಮಾಡಕ್ ಬಂದಿದ್ದೀರಾ? ನಿಮ್ ಮಗಳು ಯಾವ ಗಂಡ್ ಮಕ್ಳಿಗೂ ಕಮ್ಮಿ ಇಲ್ಲ, ನೀವು ಅವಳಗ್ ಹಾಕಿ ಆಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವಳು ಹೇಳ್ದಂಗೆಲ್ಲ ಕುಣಿದ್ರೆ ನಾಳೆ ದಿವಸ ಏನಾಗುತ್ತೆ ಅಂತ ಗೊತ್ತಲ್ಲ. ಅವಳು ಸಾಧಿಸ್ಬೇಕಾಗಿರೋದು ಬೇಕಾದಷ್ಟಿದೆ, ಅವಳಿಗೆ ಅವಕಾಶ ಅನ್ನೋದನ್ನ ನೀವ್ ಮಾಡ್ಕೊಡ್ಬೇಕಲ್ವಾ. ನೀನು ಕಬಡ್ಡಿ ಆಡ್ತಿದ್ದಲ್ಲಮ್ಮ, ಯಾಕೆ ನಿಲ್ಲಿಸ್ಬಿಟ್ಟೆ? ಲಕ್ಕಿಯವ್ರೆ, ನೀವ್ ಸೋಲು ಗೆಲ್ವೋ ಅಂದಾಗ ನೆನ್ಪಾಯ್ತು, ನಮ್ ಪೂಜಂಗೆ ಈ ಬೆಂಗಳೂರಿನ ಹಾಕಿ ಫೆಡರೇಷನ್ ಅವರು ಫೋನ್ ಮಾಡಿ ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ರಂತೆ. ಇದು ಗುಡ್ ನ್ಯೂಸ್ ಅಂದ್ರೆ? ಹೌದು ಲಕ್ಕಿಯವ್ರೆ, ನನ್ನಿಂದ ಹೀಗೆಲ್ಲ ಆಗೋಯ್ತಲ್ಲ, ಇದನ್ನೆಲ್ಲ ಹೇಗ್ ಸರಿ ಮಾಡೋದು ಅಂತ ನಾನು ತಲೆ ಕೆಡಿಸ್ಕೊಂಡಿದ್ದೆ. ಈ ವಿಷಯ ಕೇಳಿದ್ಮೇಲಂತೂ ನನ್ ತುಂಬಾ ಸಮಾಧಾನ ಆಯ್ತು. ನೀನ್ ಖುಷಿಯಾಗಿರೋದನ್ನ ನೋಡಿ ನನಗೂ ಸಮಾಧಾನ ಆಯ್ತು. ಲಕ್ಕಿಯಣ್ಣ, ಇದು ನಿಮ್ ಪೋಸ್ಟರ್, ನಿಮ್ ಪೋಸ್ಟರ್, ಮಿಕ್ಕಿದ್ದ ಸಂಜೆ ತಲುಪಿಸ್ತೇನೆ. ಲಕ್ಕಿ, ಎಲ್ಲಿ ಪೋಸ್ಟರ್ ಓಪನ್ ಮಾಡು ನೋಡೋಣ. ಗೀತನ್ ಫೋಟೋ ಯಾಕೋ ಹಾಕಿಸ್ದೆ ಅತ್ಗೆ. ಹಾಗ ಕೇಳೋದು, ಪೋಸ್ಟರ್ ಚೆನ್ನಾಗಿದೆಯೋ ಇಲ್ವೋ ಮೊದ್ಲು ಅದನ್ನ ಹೇಳಿ. ಅಮ್ಮ, ಅಪ್ಪ ಯಾವಾಗ್ಲೂ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಹೆಣ್ಮಕ್ಳು ಓದ್ಬೇಕು, ಮುಂದುವರಿಬೇಕು ಅಂತ. ಈಗ ಡ್ಯಾನ್ಸ್ ಕಾಂಪಿಟೇಷನ್ ಭಾಗವಹಿಸ್ತಾರೆ ಎರಡು ಜೋಡಿಗಳು, ಡ್ಯಾನ್ಸ್ ಫ್ಲೋರಿಗೆ ಬರ್ಬೇಕು. ಗೀತಾ, ಏನೇ ಆಯ್ತು? ಸರಿ, ಸ್ವಲ್ಪ ಹೊತ್ತಲ್ಲಿ ಡಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಾನಂತೂ ಫುಲ್ ಜೋಶಲ್ಲಿ ಇದ್ದೀನಿ. ನೀನು ಇದೆಯಾ ತಾನೆ? ಫಸ್ಟ್ ಪ್ರೈಸ್ ನಮಗೆ ಬರಬೇಕು, ಚೆನ್ನಾಗಿ ಮಾಡಬೇಕು, ಸ್ಟೆಪ್ಸ್ ಎಲ್ಲ ಮರಿಬೇಡ, ಗೊತ್ತಾಯ್ತಲ್ಲ. ಮೊದಲನೇದಾಗಿ ದತ್ತಣ್ಣ ಆ್ಯಂಡ್ ಪಿಂಕಿ, ಬನ್ನಿ ಬನ್ನಿ ಬನ್ನಿ. ಎರಡನೇ ಜೋಡಿ ನಮ್ ಗೀತಕ್ಕ ಮತ್ತು ಲಕ್ಕಿ. ಅಕ್ಕ ಬನ್ನಿ. ಅಕ್ಕ ಗೀತಾ,
ಮಾಡ್ತಿದ್ಯಾ ಹೋಗಿ. ಭಯ ಪಟ್ಕೋಬೇಡ, ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತು. ಆದರೆ ಫಸ್ಟ್ ಪ್ರೈಸ್ ನೀನೇ ತಗೊಳ್ಬೇಕು. ಹೋಗು. ಜೋಶ ಮಾಡಬೇಕು, ಗೊತ್ತಾಯ್ತಲ್ಲ. ನನ್ಗೆ ಕಾಂಪಿಟೇಷನ್ ಬೇಡ. ನನ್ನ ಕೈಲಿ ಡಾನ್ಸ್ ಮಾಡೋಕ್ಕಾಗಲ್ಲ ಲಕ್ಕಿಯವ್ರೆ. ಗಿರ್ಜಾ ಕಾಲು ಹಿಡಿದಾದ್ರೂ ಆಕೆನ್ ಕರ್ತಾ ಇರ್ತೀನಿ. ನೀವ್ ಹೆದರ್ಬೇಡಿ, ನೀವ್ ಹೆದರ್ಬೇಡಿ. ಗಿರಿಜವ ಇಲ್ಲಿ ಬರ್ಬಾರ್ದು. ಗಿರಿಜವೆ ಯಾರು ಮತ್ತ ಅವ್ರು ಬಂದ್ರ ಲಗ್ನ ಹೆಂಗ್ ನಿಂದಿರ್ತದ? ಗೌರಿ ನೀ ಯಾರು? ನಿನಗ ಮತ್ ಈ ವಾಡೆಕು ಮೊದಲು ಏನಾರ ಸಂಬಂಧ ಇತ್ತನು? ಈ ವಾಡೆ ನಂದು. ಬಿರ್ನೇ ಕೋಪ ಬತ್ತೈತಪ್ಪ ನಮ್ಮವ್ರಿಗೆ. ನಮ್ಮರೆ ನಾನು ನಿಮ್ಮ ಹೆಸರಿಡ್ದು ಕರಿಬೇಕು ಅಂತಲೂರ ನಿಮ್ಮ ಆಸೆ ಜಾನು. ಅರೆರೆರೆ ಮುದ್ದು ಅಂತೂ ನನ್ನ ಯಜಮಾನರಿಗೆ ನಾಚಿಕೆ ಹೋಗ್ತಿದ್ದೆ. ಹೋಗು ಚಂಡ ಹೋಗು, ಕೂಡಲೇ ಹೋಗಿ ಆ ಅಮೃತ ಎಲ್ಲಿದ್ದಾಳೆ ಅನ್ನೋದನ್ನ ತೋರಿಸು. ಕೆಲಸ ಅದು ಇಷ್ಟೊಂದ್ ತನಕ ಅದನ್ನ ನಾನ್ ನಿಮಗ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಬರೀ ನಿಮಗ್ ಮಾತ್ರ ಕೆಲಸ ಇರ್ಬೇಕಾ? ನನಗಿರ್ಬಾರ್ದ? ನನಗೆ ಅರುಣ್ ಪ್ರಸಾದ್ ಕಂಪನಿನಾಗೆ ಕಾಂಟ್ರಾಕ್ಟ್ ಆಗೈತೆ. ಸಾಕ ಸಾಕ ವಿಷಯ ತಿಳ್ಕೊಂಡಿದ್ದು. ತಿನ್ಬಿಟ್ಟು ಕುಡ್ದ್ಬಿಟ್ಟು ಹಂಗೆ ಹೊಂಟ್ರೆ ಹೋಟೆಲ್ ಅವರು ನಿಮ್ಮ ಸುಮ್ಕೆ ಬಿಡಕ್ಕಿಲ್ಲ. ಹೋಗಿ.